ದಾವಣಗೆರೆಯಲ್ಲಿ ಕಳೆದ 3-4 ದಿನಗಳಿಂದ ಹೆಚ್ಚಿನ ಮಳೆ ಆಗ್ತಾ ಇದೆ ಸೋ ಇದರ ಪರಿಣಾಮ ಏನು ಅಂತಂದ್ರೆ ದೇವರ ಬೆಳಕೆರೆ ಡ್ಯಾಮ್ ಭರ್ತಿಯಾಗಿದೆ ಸೋ ಈ ದೇವರ ಡ್ಯಾಮ್ ನೋಡೋಕೆ ಜನ ಮುಗಿಬಿದ್ದಿದ್ದಾರೆ ಸೋ ಅಲ್ಲಿರುವಂತ ಪರಿಸ್ಥಿತಿ ಏನು ಅನ್ನೋದನ್ನ ತೋರಿಸ್ತೀವಿ ನಿಮಗೆ ಹೇಗಿದೆ ಅಂತ ನೀರಿನಲ್ಲಿ ಮೀನು ಹಿಡಿತಾ ಇದ್ದಾರೆ ಜನ ದಾವಣಗೆರೆಯಲ್ಲಿ ಮಳೆಗೆ ದೇವರ ಬೆಳಕೆರೆ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿರುವಂತ ದೃಶ್ಯ ನೋಡಿ ತೋರಿಸ್ತಾ ಇದೀನಿ ನಿಮಗೆ ಹರಿಹರದಲ್ಲಿರುವಂತದ್ದು ದೇವರ ಬೆಳಕೆರೆ ಪಿಕಪ್ ಡ್ಯಾಮ್ ಇದು ಇದನ್ನ ನೋಡೋಕೆ ಪ್ರವಾಸಿಗರು ಬರ್ತಾ ಇದ್ದಾರೆ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದೆ ಇದು ಅದ್ಭುತ ಜನ ಕೆಲವೊಂದು ಸಂದರ್ಭದಲ್ಲಿ ಮಳೆ ಬಂದಾಗ ತುಂಬಾ ಚೆನ್ನಾಗಿರುತ್ತೆ ರಭಸವಾಗಿ ಹರಿಯುವ ನೀರಿನಲ್ಲಿ ಬಲೆ ಹಾಕಿ ಮೀನು ಹಿಡಿಯೋ ಕೆಲಸವನ್ನ ಜನರು ಮಾಡ್ತಾ ಇದ್ದಾರೆ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಕಳೆದ 4 ದಿನಗಳಿಂದಲೂ ಕೂಡ ನಿರಂತರವಾಗಿ ಮಳೆ ಆಗ್ತಿರುವಂತದ್ದು ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ಕೂಡ ಸಂಪೂರ್ಣವಾಗಿ ಭರ್ತಿ ಆಗ್ತಿರುವಂತದ್ದು ನಾವು ಇವಾಗ ದಾವಣಗೆರೆಯ ದೇವರ ಬೆಳಕೆರೆ ಪಿಕಪ್ ಡ್ಯಾಮ್ ಮುಂಭಾಗದಲ್ಲಿ ಇದು ನೋಡೋದಾಗಿದೆ ಏನು ಸುಂದರವಾಗಿ ಹರಿಯುತ್ತಿರುವಂತಹ ನೀರು ಕೂಡ ನೋಡಬಹುದಾಗಿದೆ ಯಾಕಂತ ಹೇಳಿದ್ರೆ ಕಳೆದ 4-5 ದಿನಗಳಿಂದಲೂ ಕೂಡ ಹರಿಹರ ಆಗಿರಬಹುದು ಮಲೆಬೆನ್ನೂರು ಹೊನ್ನಳ್ಳಿ ಈ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರುವಂತ ನೆಲೆಯಲ್ಲಿ ದೇವರ ಬೆಳಕೆರೆ ಪಿಕಪ್ ಡ್ಯಾಮ್ ಗೆ ಸಾಕಷ್ಟು ನೀರು ಕೂಡ ಶೇಖರಣೆ ಆಗಿರುವಂತದ್ದು ಮತ್ತೆ ಹೊರಬಿಟ್ಟಿರುವಂತ ದೃಶ್ಯ ಕೂಡ ನೋಡ್ತಾ ಇರುವಂತದ್ದು ಇದರಿಂದಾಗಿ ಪ್ರವಾಸಿಗರು ಬಂದು ನೋಡಿಕೊಂಡು ಹೋಗುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ಒಂದು ಪ್ರವಾಹದ ರೀತಿಯಲ್ಲಿ ದೇವರ ಬೆಳಕೆರೆ ಪಿಕಪ್ ಡ್ಯಾಮ್ನ ನೀರು ಹೊರ ಬರ್ತಿರುವಂತದ್ದು ಒಂದು ಕಡೆ ಕ್ರಿಸ್ಟ್ ಗೇಟ್ಗಳಿಗೆ ಬಳ್ಳಿ ಅಡ್ಡಲಾಗಿ ನಿಂತಿರುವಂತಹ ಹಿನ್ನೆಲೆಯಲ್ಲಿ ದೇವರ ಬೆಳಕೆರೆ ಪಿಕಪ್ ಡ್ಯಾಮ್ನ ಹಿನ್ನೀರಿನಲ್ಲಿರುವಂತಹ 100-ಾರು ಎಕರೆ ಜಮೀನುಗಳು ಭತ್ತ ಆಗಿರ್ಬೋದು ಮತ್ತು ತೆಂಗು ಅಡಿಕೆ ಈ ಬೆಳೆಗಳು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು ನೀರು ತುಂಗಭದ್ರಾ ನದಿಯನ್ನು ಸೇರುತ್ತೆ ಸೇರಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಅಂದರೆ ಕಳೆದ 4 ದಿನಗಳಿಂದಲೂ ಕೂಡ ಸುರಿದಂತಹ ಮಳೆ ಕಳೆದ 6-6 ವರ್ಷಗಳಿಂದಲೂ ಕೂಡ ಈ ರೀತಿಯಾದಂಥ ಮಳೆ ಆಗಿಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಇಲ್ಲಿನ ರೈತರು ಕೂಡ ಹೇಳ್ತಾ ಇರುವಂಥದ್ದು ಇದು ನಡೆಗ ದೇವರ ಬೆಳಕೆರೆಯ ನೀರು ಹೋಗ್ತಿದೆ ನೀರು ಹೋಗ್ತಿರುವಂಥ ನೆಲೆಯಲ್ಲಿ ಇಲ್ಲಿ ಮೀನನ್ನು ಹಿಡಿಯುವಂತಹ ಕೆಲಸವನ್ನು ಕೂಡ ಜನರು ಕೂಡ ಮಾಡ್ತಾ ಇರುವಂಥದ್ದು ಯಾಕಂದರೆ ಪ್ರವಾಹದ ರೀತಿಯಲ್ಲಿ ಹರಿತಾ ಇದೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಜೀವಕ್ಕೆ ಅಪಾಯ ಅಂತಹ ಸ್ಥಿತಿಯನ್ನು ಲೆಕ್ಕಿಸದೆ ಮೀನನ್ನು ಹಿಡಿಯುವಂಥ ಕೆಲಸವನ್ನು ಕೂಡ ಜನರು ಕೂಡ ಮಾಡ್ತಾ ಇರುವಂಥದ್ದು ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮವೂ ಕೂಡ ಜಿಲ್ಲಾಧಿಕಾರಿಗಳು ಕೊಟ್ಟಿರುವಂಥದ್ದು ಯಾರು ಕೂಡ ಪ್ರವಾಹದ ನೀರು ಹರಿಯುವಂತಹ ಜಾಗಕ್ಕೆ ಹೋಗಬೇಡಿ ನಿಮ್ಮ ಸೇಫ್ಟಿ ನೀವು ನೋಡ್ಕೊಳ್ಳಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು ಆದರೂ ಕೂಡ ಜನರು ಮೀನನ್ನು ಹಿಡಿಯುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಒಟ್ಟಾರೆಯಾಗೂ ದಾವಣಗೆರೆಯಲ್ಲಿ ಸುರಿದಂತಹ 4-5 ದಿನಗಳಿಂದ ಸುರಿದಂತಹ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಕೂಡ ಸೃಷ್ಟಿಯಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪುನೀತಾಪ್ತಿ ಪಬ್ಲಿಕ್ ಟಿವಿ ದಾವಣಗೆರೆ